ಸೊ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಪ್ಪ ಅಂದರೆ ಸಿದ್ದರಾಮೋತ್ಸವದ ಆಫ್ಟರ್ ಎಫೆಕ್ಟ್ ಎಸ್ ಸಿದ್ದರಾಮಹೋತ್ಸವ ಆಯಿತು ಬುಧವಾರ ದಾವಣಗೆರೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಸಕ್ಸಸ್ಫುಲ್ ಆಯಿತು ಸಿದ್ದರಾಮಯ್ಯನವರ ಜೊತೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಕೂಡ ಆಯಿತು ಸೊ ಅದೇನೇ ಆಗಲಿ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಆಗಲಿಲ್ಲ ಅದು ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯಿತು ಸೊ ಈ ಒಂದು ಕಾರ್ಯಕ್ರಮದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಒಂದು ರೀತಿ ಭಯದ ವಾತಾವರಣ ಭಯಪಟ್ಟಿದಾವೆ ದಿಗಲಾಗ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಹೀಗಾಗಿನೇ ಬಿ ಜೆ ಪಿಗರು ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಕೂಡ ದಾವಣಗೆರೆಯಲ್ಲಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವಾಗುತ್ತೆ ಏನೋ ಅಂತ ಬಟ್ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ನ ಅಥವಾ ಸಿದ್ದರಾಮಯ್ಯನವರ ಅವರ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತಲೆ ಕೆಟ್ಟಿಕೊಂಡಿದೆ ತುಂಬ ಸೊ ವಾಟ್ ನೆಕ್ಸ್ಟ್ ನಾವೇ ನಾವು ಯಾವ ಥರ ಪ್ಲಾನ್ ಮಾಡಬೇಕು ಸಮಾವೇಶಗಳಿಗೆ ಜನರನ್ನ ಅಟ್ರಾಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅದರಲ್ಲೂ ಕೂಡ ಮಧ್ಯ ಕರ್ನಾಟಕದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಇಡೀ ಕರ್ನಾಟಕ ನೋಡುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಬಿ ಜೆ ಪಿ ಪ್ಲಾನ್ ಮಾಡ್ತಾ ಇದೆ ಹೀಗಾಗಿನೇ ದಾವಣಗೆರೆಯಲ್ಲೇ ಬಿ ಜೆ ಪಿ ಪ್ಲಾನ್ ಮಾಡೋದಕ್ಕೆ ಅಂದರೆ ಸಮಾವೇಶದ ಪ್ಲಾನ್ ಮಾಡೋದಕ್ಕೆ ಒಂದು ಚಿಂತನೆಯನ್ನು ಒಂದು ಮ್ಯಾಪನ್ನು ರೂಟ್ ಮ್ಯಾಪನ್ನು ರೆಡಿ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ